ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈಗ ಏನಾಗಿದೆ ಅಂದರೆ, ಈಗ ಪ್ರೆಸೆಂಟ್ ಬಂದುಬಿಟ್ಟು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಶಾಲೆ ಮತ್ತು ಕಾಲೇಜುಗಳನ್ನ ಬಂದ್ ಮಾಡಲು ಆದೇಶ ಹೊರಡಿಸ್ತು. ನಂತರ ಬಂದುಬಿಟ್ಟು VTU ಬಂದುಬಿಟ್ಟು ಅಡಿಷನ್ ಗೈಡ್ಲೈನ್ಸ್ ಪ್ರಕಾರ ಶಾಲಾ ಕಾಲೇಜನ್ನು ಆಫ್ಲೈನೇ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಪರ್ಮಿಷನ್ ಕೊಡ್ತು. ಈಗ ಮೇನ್ ಏನಾಗಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೋಂಕು ಕಾಣ್ಕೊಂಡಿದೆ. ಕರ್ನಾಟಕ ರಾಜ್ಯದಂಥ ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿ ರಾಜ್ಯದ ಎಲ್ಲ ಶಾಲೆಗಳು ಕೂಡ ಸೋಂಕು ಶಾಲಾ ಕಾಲೇಜುಗಳು ಸೋಂಕು ಬರ್ತಾಯಿದೆ. ಈಗ ನೀವು ಮೇನ್ ಇಂಜಿನಿಯರಿಂಗ್ ಕಾಲೇಜಸ್ ಬರೆದರೆ ಹಾಸ್ಟೆಲ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಸೋಂಕು ಬರ್ತಿದೆ. ಆದರೆ ತಮ್ಮ ಕಾಲೇಜವರು ಸೋಂಕು ಬಂದಿರೋದನ್ನ ಮುಚ್ಚಿಟ್ಟಿದ್ದಾರೆ. ಇದು ಮೇನ್ ಟೀಮ್ ಆಗಿದೆ. ಮತ್ತು ಸರ್ಕಾರದವ್ರು ಏನು ಹೇಳಿದ್ದಾರೆ ಅಂದರೆ, ಮೊನ್ನೆ ಕೂಡ ಮೀಟಿಂಗ್ ಮಾಡಿದ್ದು, ವರ್ಚುವಲ್ ಮೀಟಿಂಗು. ಸರ್ಕಾರದವ್ರು ಏನು ನಿರ್ಧಾರ ಮಾಡಿದ್ದಾರೆ ಅಂದರೆ, ಒಂದು ಜಿಲ್ಲಾಧಿಕಾರಿಗಳು ನಿರ್ಣಯ ತೊಗೋಬೋದು. ಜಿಲ್ಲಾಧಿಕಾರಿಗಳ ಪವರ್ ಇರ್ತದೆ. ಅವರು ಇನ್ ಕೇಸ್ ಕೋವಿಡ್ ಕೇಸಸ್ ಶಾಲಾ ಕಾಲೇಜಲ್ಲೂ ಜಾಸ್ತಿ ಆದರೆ ಅವರು ಶಾಲಾ ಕಾಲೇಜಿನ ಫಂಕ್ಷನ್ ಮಾಡಬೇಕು, ಕಾಲೇಜ್ ಶಾಲಾ ಕಾಲೇಜುಗಳು ಮುಚ್ಚಬೇಕು ಅಂತ ಜಿಲ್ಲಾಧಿಕಾರಿಗಳು ನಿರ್ಣಯ ತೊಗೋಬೇಕು ಅಂತ ಹೇಳಿದ್ದಾರೆ. ಬಟ್ ಅಡಿಷನ್ ಗೈಡ್ಲೈನ್ಸ್ ಬಂದಿರೋ ಕಾರಣ VTU ಆಫ್ಲೈನ್ ಕ್ಲಾಸಸ್ ನಡೆಸ್ತಿದ್ದಾರೆ. ಸಾಕಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಏನಾಗಿದೆ ಅಂದರೆ, COVID-19 ಕೋವಿಡ್ ಕೂಡ ವಿದ್ಯಾರ್ಥಿಗಳಿಗೆ ಸೋಂಕು ತರ್ತಾಯಿದೆ. ಆದರೂ ಕೂಡ ಅವರು ತಮ್ಮ ಪಡಿ ತಮ್ಮ ಕಾಲೇಜನ್ನು ಮಾಡ್ತಿದ್ರು, ತಮ್ಮ ಪಡಿ ಹಾಸ್ಟೆಲ್ ಕೂಡ ಮಾಡ್ತಾಯಿರ್ತಾರೆ. ಈಗ ವಿದ್ಯಾರ್ಥಿಗಳು ಮೇನ್ ಏನು ಮಾಡಬೇಕಂದ್ರೆ, ಇಲ್ಲೊಂದು ಖಾಸಗಿ ಕಾಲೇಜಲ್ಲಿ ಏನಾಗಿತ್ತಂದರೆ, ವಿದ್ಯಾರ್ಥಿಗಳಿಗೆ ಕೂಡ ಸೋಂಕು ಬಂದಿತ್ತು, ಕಾಲೇಜವರು ಕೂಡ ಮುಚ್ಚಾಕಿದ್ರು ಸೋಂಕನ್ನು. ಆ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ, ತಮ್ಮ ತಾಲೂಕು DHO ಪತ್ರ ಬರೆದಿದ್ದರು. ನಂತರ DHO ಬಂದುಬಿಟ್ಟು ಕಾಲೇಜಿಗೆ ಭೇಟಿ ನೀಡಿ ನಂತರ ಬಂದುಬಿಟ್ಟು ಶಾಲಾ ಕಾಲೇಜಿಂದ ಬಂದ್ ಮಾಡಿಸಿದ್ರು. ಈಗ ಶಾಲೆಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಒಂದು ವಾರ ರಜೆ ಘೋಷಣೆ ಮಾಡಿದೆ, ಇಲ್ಲೊಂದು ಖಾಸಗಿ ಕಾಲೇಜು. ಅದೇ ರೀತಿ ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಹಾಸ್ಟೆಲಲ್ಲಿ ಸೋಂಕು ಬಂದರೆ, ನೀವು ನಿಮ್ಮ ಹತ್ತಿರ DHO ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಅಥವಾ ನೀವು ಒಂದು ಲೆಟರ್ ಬರಬೇಕಾಗುತ್ತೆ. ಆಗ ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಸರ್ಕಾರ ನಿಮ್ಮ ಕಾಲೇಜು ಕೂಡ ಯಾವುದೇ ರೀತಿ ಬರೋದಿಲ್ಲ, ನಿಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಕೋವಿಡ್ ಸೋಂಕು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ತಗುಲುತ್ತಿದೆ. ಸರ್ಕಾರ ಈ ಥರ ವರ್ಸ್ಟ್ ಗೌರ್ಮೆಂಟು ಯಾವುದೇ ರೀತಿ ವಿದ್ಯಾರ್ಥಿ ಪರ ವ್ಯಕ್ತಿ ಮಾಡ್ತಿಲ್ಲ. ಅವರ ಪಾಡಿಗೆ ಅವರು ಜಿಲ್ಲಾಧಿಕಾರಿ ನಿರ್ಣಯ ತಗೋತಾರೆ ಅಂತೇಳಿ ಮತ್ತೆ ಅಡಿಷನ್ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಬಂದಿದ್ದಾರೆ. ಈಗ ಮತ್ತೆ ನೀವು ಕೇಳ್ಬೋದು, ಈಗ ಮತ್ತೆ ಶಾಲಾ ಕಾಲೇಜು ಬಂದ್ ಮಾಡ್ಬೋದಾ, ಇಂಜಿನಿಯರಿಂಗ್ ಕಾಲೇಜ್ ಕ್ಲೋಸ್ ಮಾಡೋದು ಅಂತ. ಆ್ಯಸ್ ಯೂಶ್ವಲ್ ನಾಳೆ ಶ್ರೀ ನರೇಂದ್ರ ಮೋದಿ ಜಿ ಜೊತೆ ಮೀಟಿಂಗ್ ಇದೆ. ಮೀಟಿಂಗ್ ನಂತರ ಕೆಲವೊಂದು ನಿರ್ಣಯಗಳು ಕೂಡ ಕೈಗೊಳ್ಳೋ ಸಾಧ್ಯತೆ ಇದೆ. ಬಟ್ ಆದರೆ ಸದ್ಯಕ್ಕೆ ಪದವಿ ಕಾಲೇಜುಗಳನ್ನು ಬಂದ್ ಮಾಡಲು ಡೌಟ್ ಅಂತ ಹೇಳಕ್ಕೆ ಆಗ್ತಿದೆ. ಯಾಕಂದರೆ ಇನ್ನೂ ಕೂಡ ಶಾಲೆಗಳನ್ನು ಕೂಡ ಬಂದ್ ಮಾಡಿಲ್ಲ. ಮೊನ್ನೆ ಶಿಕ್ಷಣ ಸಚಿವರು ಕೂಡ ಹೇಳ್ತಿದ್ದಾರೆ, ನಾವು ಶಾಲೆಗಳನ್ನು ಬಂದ್ ಮಾಡೋದಿಲ್ಲ, ಜಿಲ್ಲಾಧಿಕಾರಿ ನಿರ್ಣಯ ಮುಟ್ಟಿದ್ದೀವಿ ಅಂತ ಪದೇ ಪದೇ ಮಾತನಾಡ್ತಿರ್ತಾರೆ. ಶಾಲೆನೇ ಬಂದ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋದು, ಯಾವುದೇ ಕಾರಣಕ್ಕೂ ಪದವಿ ಕಾಲೇಜಿಂದ ಬಂದ್ ಮಾಡೋದು ಸದ್ಯಕ್ಕೆ ಡೌಟ್ ಅನ್ಕೋತೀನಿ. ಮುಂದೆ ಕೋವಿಡ್ ಕೇಸ್ ಹೆಚ್ಚಾದರೆ ಬಂದ್ ಮಾಡಬಹುದು. ನಾಳೆ ಶ್ರೀ ನರೇಂದ್ರ ಮೋದಿ ಅವ್ರ ಜೊತೆ ಮೀಟಿಂಗ್ ಇರುತ್ತೆ, ಎಲ್ಲ CMಗಳ ಜೊತೆ. ನಾಳೆ ಒಂದು ನಿರ್ಣಯ, ನಾಳೆ ಅಥವಾ ನಾಡಿದ್ದು ಒಂದು ನಿರ್ಣಯ ಬರ್ತಾರೆ, ಆಗ ಏನಾದರೂ ಚೇಂಜಸ್ ಮಾಡ್ತಾರೆ ಅಂತ ನೋಡೋಣ. ಒಟ್ಟಾರೆ ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಲೈಫಲ್ಲಿ ಈ ಕೋವಿಡ್ ಬಂದುಬಿಟ್ಟು ಆಟ ಆಡ್ತಿದ್ದಾರೆ, ಅವರು ಕೂಡ ಆಫ್ಲೈನ್ ಕ್ಲಾಸಸ್ನ ಮಾಡಿ ಆಟ ಆಡ್ತಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.